ವೆಲ್ಕಮ್ ಟು ಮೈ ಸರಳ ಕುಕ್ಕಿಂಗ್ ಚಾನಲ್. ಇವತ್ತಿನ ರೆಸಿಪಿ, ನಾನಿಲ್ಲಿ ಹುಣಸೆ ಹೂವಿಂದ ಒಂದು ಒಳ್ಳೆ ಸಾಂಬಾರು ಮಾಡ್ತಾ ಇದ್ದೀನಿ. ಇದು ಸೀಸನಲ್ಲು ಹುಣಸೆ ಹೂವು ಸಿಗುವಂಥ ಟೈಮು. ನಿಮಗೆ ಸಿಕ್ಕಿದ್ರೆ ಈ ರೀತಿ ಖಂಡಿತ ಒಂದ್ಸಲ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಬನ್ನಿ, ಹೇಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಹುಣಸೆ ಹೂವು ತೊಗೊಂಡಿದ್ದೀನಿ, ಸ್ವಲ್ಪ ಚಿಗುರು ತೊಗೊಂಡಿದ್ದೀನಿ. ಆದರೆ ಹುಣಸೆ ಚಿಗುರಲ್ಲೂ ಮಾಡ್ಕೊಳ್ಬೋದು, ಹಾಗೆ ಹೂವಲ್ಲೂ ಇದೇ ರೀತಿಯೇ ಮಾಡ್ಕೊಳ್ಬೋದು. ಎರಡು ಹೂವು ಮತ್ತು ಎಲೆಯಲ್ಲಿ ಹಾಗೆ ನೋಡಿ, ಇಲ್ಲಿ ನಾನೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಹಾಗೆ ಈ ಹೂವು ಮತ್ತು ಸ್ವಲ್ಪ ಎಲೆ ಇತ್ತಲ್ವ ಚಿಗುರು, ಹುಣಸೆ ಚಿಗುರು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, 5-6 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿನ ನಾನು ಈ ರೀತಿ ಉದ್ದುದ್ದಾಗಿ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಬೇಳೆನ ಚೆನ್ನಾಗಿ 3-4 ಸಲ ವಾಶ್ ಮಾಡಿಬಿಟ್ಟು ನಾನು ತೊಳೆದು ಹಾಕ್ಕೊಳ್ತಾ ಇದ್ದೀನಿ, ಒಂದು ಬಟ್ಲಷ್ಟು. ಹಾಗೆ ಇಲ್ಲಿ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮುಳುಗುವಷ್ಟು ಅಷ್ಟೇ ಹಾಕ್ಕೊಳ್ಬೇಕು, ನೀರು ಜಾಸ್ತಿ ಹಾಕ್ಕೊಳ್ಬಾರ್ದು. ಹಾಗೆ ಈ ಟೈಮಲ್ಲೇ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರಿಶಿನ ಪುಡಿ ಇಲ್ಲಿ 1-1.5 ಸ್ಪೂನು, ಚಿಕ್ಕದು ಸ್ಪೂನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ. ಹಾಗೆ 2 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾವೀಗ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಷಿಲ್ ಹಾಕ್ಸ್ಕೊಳ್ಳೋಣ, ಬೇಳೆನೂ ಚೆನ್ನಾಗಿ ಬೇಯುತ್ತೆ. ಹಾಗೆ ನೋಡಿ, 2 ವಿಷಿಲ್ ಆಗಿದೆ. ಇಲ್ಲಿ ನಾನು ಇಲ್ಲಿ ಕುಕ್ಕರ್ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಈಗ ನಾನು ಈ ರೀತಿ ಎಲ್ಲ ಮಸ್ಕೊಳ್ತೀನಿ. ಇದನ್ನು ಸ್ಮ್ಯಾಶ್ ಮಾಡೋದು ಅಥವಾ ಮಸೆಯೋದು ಅಂತಾರೆ. ಈ ರೀತಿ ಬೇಳೆ ಮತ್ತು ಹುಣಸೆ ಹೂವೆಲ್ಲ ಹೊಂದ್ಕೊಳ್ಳೋ ರೀತಿ ನಾವು ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ನೋಡಿ. ನಾನಿಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಆಗಲೇ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಈ ಟೈಮಲ್ಲಿ ನಾನು ಕಾಯಿ ತುರಿ ಹಾಕ್ಕೊಳ್ತೀನಿ, ತೆಂಗಿನಕಾಯಿ ತುರಿ. ಇಲ್ಲಿ 3-4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಈ ಕಡೆ ಒಂದು ಕಡಾಯಿ ಇಟ್ಕೊಂಡು 1-2-3 ಸ್ಪೂನಷ್ಟು ನಾನು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಮತ್ತು ಬೆಳ್ಳುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ, ಜಜ್ಜಿರೋದು 4-5. ಹಾಗೆ 1 ಈರುಳ್ಳಿನ ನಾನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಾನಿಲ್ಲಿ ಸಾಸಿವೆ ಎಣ್ಣೆ ಉಪಯೋಗಿಸಿದ್ದೀನಿ ನೋಡಿ. ಇದು ಸ್ವಲ್ಪ ಫ್ರೈ ಆದ ತಕ್ಷಣ ನಾನೀಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಈರುಳ್ಳಿ ಬೇಗ ಬ್ರೌನ್ ಆಗುತ್ತೆ. ಹಾಗೆ ಇದು ತುಂಬ ಖಾರ ಇದೆ, ಖಾರದ ಪುಡಿ ತುಂಬ ಖಾರ ಇರೋದ್ರಿಂದ ನಾನಿಲ್ಲಿ ಚಿಕ್ಕದ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾನು ಹಸಿ ಮೆಣಸಿನ್ಕಾಯಿನೂ ಯೂಸ್ ಮಾಡಿರೋದ್ರಿಂದ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಬೇಕು. ಆದರೆ ಇದು ಹುಳಿ ಇರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ, ಉಪ್ಪು ಹುಳಿ ಖಾರ ಇದ್ರೇ ಚೆನ್ನಾಗೆ ನೋಡಿ. ಸ್ವಲ್ಪ ನಾನಿಲ್ಲಿ ಫ್ರೈ ಆದ ತಕ್ಷಣ ಸ್ವಲ್ಪ ಸಾಂಬಾರು ಹಾಕ್ಬಿಟ್ಟು ಈ ರೀತಿ ಮಾಡಿ ನಂತರ ಎಲ್ಲ ಸಾಂಬಾರು ಇದಕ್ಕೆ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಈಗ ದಪ್ಪ ಆಯಿತು, ನಾವು ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು. ಆದರೆ ನೀರು ಸ್ವಲ್ಪ ಇದ್ರೇ ಚೆನ್ನಾಗೆ ಈ ಸಾಂಬಾರು, ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಾಗಲ್ಲ. ಹಾಗಂತ ತುಂಬಾ ನೀರು ಇರಬಾರ್ದು, ಮೀಡಿಯಮ್ ಆಗಿರಬೇಕು ನೋಡಿ. ಈ ರೀತಿ ಮುದ್ದೆಗೆಲ್ಲ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಈಗ ಸೀಸನಲ್ ಆಗಿರೋದ್ರಿಂದ ತುಂಬ ಸಿಗುತ್ತೆ ಹುಣಸೆ ಹೂವು ಮತ್ತು ಚಿಗುರು. ನಾನಿಲ್ಲಿ 1 ಸ್ಪೂನಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಚೆಕ್ ಮಾಡಿಕೊಂಡು ನಾವು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡೋಣ ನೋಡಿ. ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಸಾಂಬಾರು ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ, ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ. ಹಾಗೆ ನನಗೆ ಕಮೆಂಟ್ ಮಾಡಿ ಹೇಳಿ ರೆಸಿಪಿ ಹೇಗೆ ಬಂದಿತ್ತು ಅಂಥೇಳಿ. ಇನ್ನೂ ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.